ನಮಸ್ಕಾರ, ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಉಡುಪಿ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗೃಹ ಸಚಿವರು ಮಾತನಾಡಿದರು. ಉಡುಪಿ ಕಾಲೇಜಿನ ವಿವಾದ ತುಂಬ ಚಿಕ್ಕದು, ಆ ವಿಚಾರವನ್ನು ಯಾಕಷ್ಟು ದೊಡ್ಡದು ಮಾಡಬೇಕು ಅಂತ ಹೇಳಿದರು. ಗೃಹ ಸಚಿವರ ಈ ಹೇಳಿಕೆಯ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಇದೊಂದು ಸಣ್ಣ ಘಟನೆ ಅಷ್ಟೇ ಅಂತ ಹೇಳಿದರು ಗೃಹ ಸಚಿವರು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆಂಗಳೂರಿನ ಮನೆಗೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ರು. ಪರಮೇಶ್ವರ್ ಮನೆಗೆ ನುಗ್ಲಿಕ್ಕೆ ಯತ್ನಿಸಿದಂತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದರು. ಆಕ್ಚುಲಿ ನಿನ್ನೆ ಪರಮೇಶ್ವರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿ ತಪ್ಪೇ ಆಕ್ಚುಲಿ, ಯಾಕೆಂದ್ರೆ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕ್ಲೀನ್ ಚಿಟ್ ಕೊಟ್ಟಂತಾಗತ್ತೆ. ಗೃಹ ಸಚಿವರು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗತ್ತೆ. ಆದ್ರೆ ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ ಅವರು ಈ ಕೇಸ್ ಚಿಕ್ಕದು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಕ್ಲೀನ್ ಚಿಟ್ ಅನ್ನ ಕೊಡುವಂತ ಕೆಲಸ ಮಾಡಿಬಿಟ್ರು. ಅದನ್ನ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ದಾರೆ ತಮ್ಮ ಎಡವಟ್ಟಿನ ಹೇಳಿಕೆಯನ್ನ ಪರಮೇಶ್ವರ್ ಅವರು. ಇನ್ನು ಘಟನೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ರು. ಫ್ರೆಂಡ್ಸ್ ನಡುವೆ ಕೆಲ ಘಟನೆ ನಡೆಯುತ್ತೆ, ಆದ್ರೆ ಅದನ್ನ ಎಲ್ಲಿಗೋ ತಗೊಂಡು ಹೋಗೋದಲ್ಲ. ಫ್ರೆಂಡ್ಸ್ ನಡುವೆ ಘಟನೆ ನಡೆಯುತ್ತ ಹೌದು, ಆದ್ರೆ ಯಾವ ಘಟನೆ ಅನ್ನುವಂತ ಆಧಾರದ ಮೇಲೆ ಎಲ್ಲಿಗೆ ತಗೊಂಡೋಗ್ಬೇಕು ಅಲ್ಲಿ ತಗೊಂಡೋಗ್ಬೇಕು. ಆದ್ರೆ ಪರಮೇಶ್ವರ್ ಅವರು ಯಾಕೂ ಗೊತ್ತಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಇರ್ಲಾರ್ದಲ್ಲೇ ಇರುವೆ ಬಿಟ್ಕೊಳ್ತಾರೆ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಪ್ರಿನ್ಸಿಪಲ್ಗೆ ಬಿಟ್ಬಿಡ್ಬೇಕಂತೆ ಇಂಥ ಪ್ರಕರಣವನ್ನು. ಅದನ್ನ ಮೀರಿದ ಘಟನೆ ನಡೆದ್ರೆ ಸರ್ಕಾರ ಕ್ರಮ ಕೈಗೊಳ್ಳಬಹುದಷ್ಟೇ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ನಿನ್ನೆ ಏನ್ ಹೇಳಿದ್ರು, ಇವತ್ತೇನ್ ಹೇಳಿದ್ರು ಅದನ್ನ ನೋಡ್ಕೊಂಬರೋಣ. ಏನೊಂದು ಸಣ್ಣ ಘಟನೆ ಅವರೇ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ, ಅದನ್ನ ಯಾಕೆ ಇಷ್ಟೊಂದು ಔಟ್ ಆಫ್ ಪ್ರಪೋರ್ಷನ್ ಮಾಡಿ ರಾಜಕೀಯ ಬಣ್ಣ ಕೊಡ್ಬೇಕ ಇದಕ್ಕೆ? ಅದಕ್ಕೆ ಪ್ರಿನ್ಸಿಪಾಲ್ ಇದ್ದಾರೆ, ಅದಕ್ಕೆ ಗೈಡ್ ಲೈನ್ಸ್ ಇದಾವೆ. ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅವರು ಒಂದು ಸಂಸ್ಥೆ ನಡೆಸಬೇಕಾದ್ರೆ ಈ ರ್ಯಾಗಿಂಗ್ ಇರ್ಬೋದು ಅಥವಾ ಬೇರೆ ಇಂಥ ಘಟನೆಗಳಿಗೆ ಏನ್ ಮಾಡಬೇಕು ಅಂತೇಳಿ ಅವರೇ UGC ಅವರೇ ಗೈಡ್ ಲೈನ್ಸ್ ಮಾಡಿದ್ದಾರೆ. ಅದನ್ನ ಆ ಪ್ರಿನ್ಸಿಪಾಲ್ರು ಮಾಡ್ತಾರೆ, ಅದಕ್ಕೆ ಇಲಾಖೆ ಇದೆ. ಅದನ್ನ ಮೀರಿ ಏನಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿದೆಯಪ್ಪ ಅದಕ್ಕೆ ಆ ಇದು ಬರುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಬರಬಹುದು. ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅಥವಾ ಏನಾದರೂ ಮಾಡಿದ್ರೆ, ಕಂಪ್ಲೇಂಟ್ ಇಲ್ಲ ಎಂಥದ್ದು ಇಲ್ಲ, ಸುಮ್ಮನೆ ಇವರು ಎಲ್ಲ ಇದನ್ನ ರಾಜಕೀಯ ಮಾಡೋದಕ್ಕೋಸ್ಕರ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮೊದಲು ನಿಲ್ಲಿಸಬೇಕಿದ್ದೀನಿ. ನಾನು ಮಕ್ಕಳ ಆಟ ಅಂತ ಹೇಳಿಲ್ಲ. ಕಾಲೇಜಿನಲ್ಲಿ ನಾವೆಲ್ಲ ಈಗ ನಾನು ಕಾಲೇಜ್ ನೀವು ಕಾಲೇಜಲ್ಲಿ ಓದಿದ್ದೀರಪ್ಪ, ಏನೋ ಒಂದು ಫ್ರೆಂಡ್ಸ್ ಅಲ್ಲಿ ನಮ್ಮ ಘಟನೆಗಳು ನಡೀತಾ ಇರ್ತಾವೆ. ನಾವೆಲ್ಲ ಹಾಸ್ಟೆಲ್ಸ್ನಲ್ಲಿ ಓದ್ತಾ ಇದ್ದು ನಮ್ಮ ನಮ್ಮಲ್ಲೇ ಏನೋ ಒಂದಷ್ಟು ಘಟನೆಗಳು ನಡೆಯೋದು, ಅದೆಲ್ಲ ಅಲ್ಲಿಗೆ ಬಿಟ್ಟು ಹೋಗೋದು. ಯಾರು ಅದನ್ನ ದೊಡ್ಡ ಪ್ರಮಾಣಕ್ಕೆ ತಗೊಂಡು ಇದು ಅಂಥದ್ದು ಏನಾದರೂ ಕೂಡ ಆಗಿರ್ಬೋದು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೇನೆ. ಮಕ್ಕಳಾಟಿಗೆ ಅಂತ ಹೇಳಿದ್ದೀನ, ಪ್ರಿನ್ಸಿಪಾಲ್ರಿಗೆ ಬಿಡ್ಬೇಕು. ನಾವು ಪ್ರಿನ್ಸಿಪಾಲ್ರು ಅದನ್ನ ಪರಿಶೀಲನೆ ಮಾಡಿ ಈಗಾಗಲೇ ಅವ್ರು ಸಸ್ಪೆಂಡ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳನ್ನ. ಒಂದು ವೇಳೆ ಇದು ಇನ್ನೂ ದೊಡ್ಡ ಪ್ರಮಾಣದ್ದು ತಪ್ಪಾಗಿದೆ ಅಂತ ಪ್ರಿನ್ಸಿಪಾಲಿಗೆ ಅನಿಸಿದ್ರೆ ಅವರು ಖಂಡಿತವಾಗಿ ಕಂಪ್ಲೇಂಟ್ ಕೊಡ್ತಾರೆ, ಅವ್ರ ತಂದೆ ತಾಯಿಗಳನ್ನ ಕರೆಸಿ ಮಾತಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದೊಂದು ಕಾಲೇಜಿಗೆ ಸಂಬಂಧಪಟ್ಟಂತ ವಿಚಾರ. ಯಾವಾಗ ಇದನ್ನ ಹೆಚ್ಚಿನ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೋದ್ರು ಸ್ವಾಭಾವಿಕವಾಗಿ ಪೊಲೀಸ್ನವ್ರ ಮೇಲೆ ದೂಷಣೆ ಮಾಡ್ತಾ ಇದ್ರು. ಪೊಲೀಸ್ನವರು ಹೌದಪ್ಪ ಸುವಮೋಟ ನಾವು ತಗೊಂಡು ಇದನ್ನ ಪರಿಶೀಲನೆ ಮಾಡಿ ನೋಡ್ತೀವಿ, ಇನ್ವೆಸ್ಟಿಗೇಟ್ ಮಾಡ್ತೀವಿ, ಸತ್ಯಾಸತ್ಯತೆ ನೋಡ್ತೀವಿ, ಕೆಲವರು ಇದನ್ನ ಫೇಕ್ ಅಂತ ಹೇಳಿದ್ದಾರೆ ಅದನ್ನೆಲ್ಲ ನೋಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನಾನು ಕೂಡ ಅವರಿಗೆ ನೀವು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ನಾವು ಹೊರಗ್ತೇನೆ ಅಂತ ಹೇಳಿದ್ದೇನೆ ನಾನು ಕೂಡ. ಅದು ಫೇಕೋ ಪ್ರಾಂಕೋ ಏನೋ ಅದನ್ನ ಪೊಲೀಸರು ಹೇಳ್ತಾರೆ, ಆದ್ರೆ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ಅದಕ್ಕೆ ಕ್ಲೀನ್ ಚಿಟ್ ಕೊಡೋದು ಅಥವಾ ಇದು ಚಿಕ್ಕ ವಿಚಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲಪ್ಪ. ಗೃಹ ಸಚಿವರು ಈ ಹೇಳಿಕೆಯನ್ನ ನೋಡ್ತಾ ಇದ್ದಾರೆ. ಉಡುಪಿ ಪ್ಯಾರಾ ಮೆಡಿಕಲ್ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಮಾಡಿದಂತ ಸಂಬಂಧ ABVP ಪ್ರತಿಭಟನೆಯನ್ನ ನಡೆಸಿದೆ. ಉಡುಪಿ ನಗರದ ಹುತಾತ್ಮರ ಸ್ಮಾರಕದ ಬಳಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಸಂತ್ರಸ್ತ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ಪ್ರತಿಭಟನಾ ಸ್ಥಳಕ್ಕೆ ಬಂದಂತ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ABVP ಗುಡುಗಿದೆ. ಯಶ್ಪಾಲ್ ಸುವರ್ಣ ಅವರನ್ನ ತಳ್ಳಾಟ ನೂಕಾಟ ಮಾಡಲಾಗಿದೆ. ಶಾಸಕರು ಹೋದ್ರು ABVP ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವರ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಈ ಪ್ರಕರಣ ಸದ್ದು ಮಾಡ್ತಾ ಇದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಖುಷ್ಬು ಅವರು ಬಂದಿದ್ದಾರೆ. ಉಡುಪಿ ಕಾಲೇಜಿನಲ್ಲಿ ವಿಡಿಯೋ ವಿವಾದದ ಪ್ರಕರಣದ ಸಂಬಂಧ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಸುಂದರ್ ಮಾತನಾಡಿದ್ರು. ಯಾವುದೇ ವಿಡಿಯೋ ಇಲ್ಲ, ಯಾರು ವಿಡಿಯೋ ನೋಡಿಲ್ಲ, ಪೊಲೀಸರು ಕೂಡ ವಿಡಿಯೋ ನೋಡಿಲ್ಲ. ಕ್ಲೀನ್ ಚಿಟ್ ಕೊಟ್ಟಂತಿದೆ ಖುಷ್ಬು ಅವರ ಹೇಳಿಕೆ. ಅಲ್ಲಿ ಬಂದು ತನಿಖೆ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲೇ ಕ್ಲೀನ್ ಚಿಟ್ ಕೊಟ್ಟಂತ ಆಗ್ತಾ ಇದೆ ಖುಷ್ಬು ಅವರ ಹೇಳಿಕೆ.
ವಿದ್ಯಾರ್ಥಿಗಳು ಕೂಡ ವಿಡಿಯೋ ನೋಡಿಲ್ಲ ಅಂತ ನ್ಯೂಸ್ ಏಟಿನ್ ಗೆ NCWO ಸದಸ್ಯ ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಖುಷ್ಬು ಸುಂದರ್ ಎಕ್ಸ್ಕ್ಲೂಸಿವ್ ಆದಂತೆ ಹೇಳಿಕೆ ಕೊಟ್ಟರು. ಬೆಳಗ್ಗೆನೆ ಹೇಳಿಕೆ ಕೊಟ್ಟಿದ್ದಿದ್ದ ಖುಷ್ಬು ಸುಂದರ್ ಉಡುಪಿಯಲ್ಲಿದ್ದು ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. Police investigation is going on. We spoke to the police yesterday. Today we are going to the college. We are going to meet the students. We are going to meet the college admin and find out as to what exactly happened, what the issue is. And only then we'll be able to take the case forward. And we see, there's no evidence as yet. We don't have any evidence. There's no video. Nobody has seen the video. The college hasn't seen the video. The students haven't seen the video. The police hasn't seen the video. So where is the evidence? Evidence vehicle. ನಮಗೆ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಎವಿಡೆನ್ಸ್ ಬೇಕು ನಮಗೆ. ಎವಿಡೆನ್ಸ್ ಇಲ್ಲ. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಇನ್ವೆಸ್ಟಿಗೇಟ್? ಸೊ ವಿ ನೀಡ್ ಟು ಗೋ ಅಂಡ್ ಸ್ಪೀಕ್ ಟು ದೆಮ್ ಅಂಡ್ ಫೈಂಡ್ ಔಟ್ ದಟ್ ಹೌ ಡು ವಿ ಟೇಕ್ ಇಟ್ ಫಾರ್ವರ್ಡ್. ಐ ಹ್ಯಾವ್ ಟು ಟೆಲ್ ಎವ್ರಿಥಿಂಗ್ ಟು ಯು ದೆನ್ ಮೈ ವಾಟ್ ಹ್ಯಾಪನ್ಸ್ ಟು ಮೈ ಇನ್ವೆಸ್ಟಿಗೇಷನ್. ಸೊ ಲೀವ್ ಸಮಥಿಂಗ್ ಟು ಅಸ್ ಟು ವರ್ಕ್ ಇನ್ ಅವರ್ ವೇ ವಿ ವಾಂಟ್ ಟು. ಸಿ ಪೊಲೀಸ್ ನೀಡ್ಸ್ ಸಮ್ ಎವಿಡೆನ್ಸ್ ಟು ಫೈಲ್ ಅ ರಿಪೋರ್ಟ್. ನೋಬಡಿ ಹ್ಯಾಸ್ ಕಮ್ ಫಾರ್ವರ್ಡ್ ಟು ಫೈಲ್ ಅ ರಿಪೋರ್ಟ್. ನೋಬಡಿ ಹ್ಯಾಸ್ ಫೈಲ್ ಅ ರಿಪೋರ್ಟ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಿನ್ನೆ ಪರೀಕ್ಷಿತ್ ಗೃಹ ಸಚಿವರು ಮಾತನಾಡಬೇಕಾದ್ರೆ ಇದೊಂದು ಸಣ್ಣ ಪ್ರಕರಣ, ಯಾಕಿಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇವತ್ತು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾ ಅಲ್ಲಿ ಫ್ರೆಂಡ್ಸ್ಗಳ ನಡುವೆ ನಡೆಯುವಂತ ವಿಚಾರವನ್ನ ಯಾಕೆ ದೊಡ್ಡದು ಮಾಡಬೇಕು ಅಂತ ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ನೀವೇ ಸ್ವತಃ ಖುಷ್ಬೋರ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳಿದ್ದು ಯಾರ ಹತ್ರನೂ ವಿಡಿಯೋ ಇಲ್ಲ, ವಿದ್ಯಾರ್ಥಿಗಳ ಹತ್ರ ಇಲ್ಲ, ಕಾಲೇಜ್ನವ್ರ ಹತ್ರ ಇಲ್ಲ, ಪೊಲೀಸರ ಹತ್ರನೂ ಕೂಡ ಇಲ್ಲ, ಯಾರು ನೋಡಿಲ್ಲ ಅನ್ನುವ ಮುಖಾಂತರ ಅವರು ಕೂಡ ಕ್ಲೀನ್ ಚಿಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ? ಏನು ಆಗಿಲ್ವಾ ಹಂಗಾದ್ರೆ? ಇಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈಗ ಪ್ರಕರಣದ ಬಗ್ಗೆ? ಪೃಥ್ವಿ, ಇದಕ್ಕೆ ಪ್ರಕರಣದಲ್ಲಿ ಖುಷ್ಬು ಅವರು ನ್ಯೂಸ್ ಏಟಿನ್ ಜೊತೆ ಮಾತಾಡ್ತಾ ಹೇಳ್ತಾ ಇರುವಂತದ್ದು ಈ ಟಾಯ್ಲೆಟ್ ಏನು ಶೌಚಾಲಯ ಇದೆ, ಆ ಶೌಚಾಲಯ ಖಾಲಿ, ಆ ಒಬ್ಬಳು ಯುವತಿ ಮಾತ್ರ ಹೋಗಿಲ್ಲ, ಬಹಳಷ್ಟು ವಿದ್ಯಾರ್ಥಿನಿಯರು ಹೋಗಿರ್ಬೋದು, ಮತ್ತು ಆ ಒಂದು ಆ ಒಬ್ಬಳು ವಿದ್ಯಾರ್ಥಿನಿ ಮಾತ್ರ ಆ ಮೊಬೈಲ್ ಇರುವಿಕೆಯನ್ನು ಗಮನಿಸಿದ್ದಾಳೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿನಿ ಜೊತೆ ಇತರ ವಿದ್ಯಾರ್ಥಿನಿಯರನ್ನು ಕೂಡ ನಾವು ಮಾತುಕತೆ ನಡೆಸಿ ಅವ್ರ ಜೊತೆ ಅವ್ರ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಹೀಗಾಗಿ ಸದ್ಯಕ್ಕೆ ಯಾವುದೇ ಮೊಬೈಲಲ್ಲಿ ಯಾವುದೇ ವಿಡಿಯೋ ಇಲ್ಲ, ಯಾವುದೇ ದಾಖಲೆಗಳಿಲ್ಲ. ಹೀಗಾಗಿ ಅದನ್ನು FSL ಮೂಲಕ ನಾವು ಅದನ್ನು ರಿಟ್ರೀವ್ ಮಾಡಿದ ಬಳಿಕವಷ್ಟೇ ನಮಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಏನು ಸಾಕ್ಷ್ಯಗಳು ಸಿಗ್ಬೋದು. ಜೊತೆಗೆ ಇತರ ವಿದ್ಯಾರ್ಥಿನಿಯರನ್ನು ಕೂಡ ನಾವು ಮಾತಾಡಿಸಿದ ಬಳಿಕವಷ್ಟೇ ನಮಗೆ ಇದೊಂದು ಕರೆಕ್ಟ್ ಕ್ಲಾರಿಟಿ ಪಿಕ್ಚರ್ ಸಿಗತ್ತೆ. ಮತ್ತು ಆಡಳಿತ ಮಂಡಳಿ ಜೊತೆ ಕೂಡ ನಾವು ಮಾತಾಡ್ತೇವೆ. ಈಗ ಸದ್ಯಕ್ಕೆ ಸುಮಾರು 2 ಗಂಟೆ ಆಗ್ತಾ ಬಂತು, ಇನ್ನು ಕೂಡ ಮಾತುಕತೆ ಮತ್ತು ಚರ್ಚೆಗೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಆಡಳಿತ ಮಂಡಳಿ ಜೊತೆ ಖುಷ್ಬು ಅವರು ನಿರಂತರವಾಗಿ ಮಾತುಕತೆ ನಡೆಸಿ ಚರ್ಚೆ ಮಾಡ್ತಾನೆ ಇದ್ದಾರೆ. ಆ ವಿದ್ಯಾರ್ಥಿನಿಯರು ಯಾರು, ಕಾಲೇಜಿನ ವಿದ್ಯಾರ್ಥಿಯರು, 3 ಆರೋಪಿಗಳು ಯಾರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ ಶೂಟ್ ಮಾಡಿದವರು, ಅವರ ಹಿನ್ನೆಲೆಗಳನ್ನು ಮತ್ತು ಇತರ ಎಲ್ಲ ವಿದ್ಯಾರ್ಥಿಗಳ ಹಿನ್ನೆಲೆಗಳನ್ನು ಎಲ್ಲವನ್ನ ಆಡಳಿತ ಮಂಡಳಿಯ ಮೂಲಕ ಅದನ್ನು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ಸದ್ಯಕ್ಕೆ 2 ಗಂಟೆ ಆಗ್ತಾ ಬಂತು, ಇನ್ನು ಕೂಡ ಮುಂದುವರಿತಾನೆ ಇದೆ. ಇನ್ನೂ ಎಷ್ಟು ಗಂಟೆ ನಡೆಯುತ್ತೋ, ಚರ್ಚೆ ನಡೆಯುತ್ತೋ ಗೊತ್ತಿಲ್ಲ. ಇನ್ನಷ್ಟೇ, ಇನ್ನು ವಿದ್ಯಾರ್ಥಿನಿ ಕೂಡ ಮಾತಾಡಬೇಕಾಗಿದೆ. ಯಾರು ನೊಂದ ವಿದ್ಯಾರ್ಥಿನಿದ್ದಾರೆ ಮತ್ತು ಯಾರು ಇತರ ವಿದ್ಯಾರ್ಥಿನಿ ಎಲ್ಲರನ್ನ ಮಾತಾಡಿಸಿದ ಬಳಿಕವಷ್ಟೇ ಖುಷ್ಬು ಅವರು ಒಂದು ಒಂದು ಸ್ಪಷ್ಟೀಕರಣವನ್ನು ನೀಡಲಿಕ್ಕಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಪರೀಕ್ಷಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ರೆ ಉಡುಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಪ್ರತಿಭಟನೆ, ಇನ್ನೊಂದ್ ಕಡೆ ಕ್ಲಾರಿಫಿಕೇಶನ್, ಇನ್ನೊಂದ್ ಕಡೆ ಗೊಂದಲ, ಹಾಗೆ ಮುಂದುವರಿತಾ ಇದೆ.